ಹುಡುಗಿರ ಎಲ್ಲ ಸಕ್ಕತ್ತಾಗಿ ಬಂದವರೆ ನಾನು ಆಲ್ಮೋಸ್ಟ್ ಹುಡುಗಿರ ಹತ್ರನೇ ಒಬ್ಬ ಕ್ವಶನ್ ಕೇಳ್ತೀನಿ ಅದ್ರ ಜೊತೆಗೆ ಅವ್ರಿಗೆಲ್ಲ ಒಂದು ಪಿಕಪ್ ಲೈನ್ ಕೂಡ ಬರ್ಕೊಂಡು ಬಂದಿದ್ದೀನಿ ನನ್ನ ಕಟ್ಕತ್ತೀರಾ ನನ್ನ ಕಟ್ಕತ್ತೀರಾ ಇಯರಲ್ಲಿ ಈ ತಪ್ಪನ್ನ ಮಾಡಬಾರ್ದಿತ್ತು ಮಾಡಿಬಿಟ್ಟಿದ್ದೀನಿ ಅನ್ನೋಕಿದ್ರೆ ಏನದು ಸಮಾಜ ಗೈ ಪ್ರಪೋಸಲ್ ಎಷ್ಟು ಜನಕ್ಕೆ ಮಾಡಿದ್ರಿ ಏನೊಂದ್ ಐದ್ ಜನ ಇರ್ಬೋದು ಐದ್ ಜನ ಅಕ್ಸೆಪ್ಟ್ ಯೋ ಯಾರು ಮಾಡಕ್ ಸಾಧ್ಯ ಆಗಲ್ಲ ಅಂದ್ವಿ ಇಲ್ಲಿ ಹುಡುಗಿರ್ ತಿಂತವ್ರೆ ಪಾನಿಪುರಿ ಹುಡುಗಿರೆಲ್ಲ ಬಾರಿ ಬಾರಿ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ ಕನ್ನಡ ಮಾತಾಡ್ತಾರೆ ಕನ್ನಡ ಬರುತ್ತಾನೆ ಸೇಮ್ ಲವ್ ಇಬ್ರು ಒಬ್ಬರೇ ಲವ್ ಮಾಡಿದ್ರ ಆರ್ ಜನ ಆದ್ರೂ ನಾನು ಯಾರನ್ನು ಮಾಡಿ ಆರ್ ಜನ ಆರ್ ಜನ ಗಾಂಜಾ ಗಾಂಜಾ ನಾನು ಮಾಡ್ತೀನಿ ಅವನು ಮಾಡ್ಲಿ ಪರವಾಗಿಲ್ಲ ಮಂಡ್ಯದಿಂದ ಹಿಡಿದು ಇಂಡಿಯಾವರೆಗೂ ಇಲ್ಲಿಂದ ಮಾಡುವ ಪ್ರೀತಿಯ ನಮಸ್ಕಾರ ನಮ್ಮ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಮೊದಲಿಗೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಸೊ ಇವತ್ತು ನ್ಯೂ ಇಯರ್ ಸ್ಪೆಷಲ್ ನಾವ್ ಎಲ್ಲಿದ್ದೀವಿ ಅಂತ ಅಂದ್ರೆ ನಮ್ಮ ಮೈಸೂರಲ್ಲ ಮಹಾತ್ಮ ಗಾಂಧಿ ರಸ್ತೆಯಲ್ಲಿ ಇದೀವಿ ಎಂ ಜಿ ರೋಡ್ ಅಲ್ಲಿ ಇದೀವಿ ನಿನ್ನೆ ನೈಟ್ ನಾನು ಎಂ ಜಿ ರೋಡ್ ಬಂದಿದ್ದೆ ಇಲ್ಲಿ ಕಾಲಿಡಕ್ಕೂ ಜಾಗ ಇರ್ಲಿಲ್ಲ ಇವತ್ತು ಬೆಳಿಗ್ಗೆ ನೀನು ಬಂದು ನೋಡಿದ್ರೆ ಎಲ್ಲ ಕಾಲು ಖಾಲಿ ಹೊಡಿತಾ ಇದೆ ನಿನ್ನೆ ನೈಟ್ ನಾನು ಮಲಗಿದ್ದು 3 ಗಂಟೆ ರಾತ್ರಿ ಇವತ್ತು ಬೆಳಿಗ್ಗೆ 8 ಗಂಟೆಗೆ ಇದ್ದು ರೆಡಿಯಾಗಿ 11 ಗಂಟೆ ಸಲ ಇಲ್ಲಿ ಇದ್ದೀವಿ ಇಲ್ಲಿ ನೋಡ್ರೆ ಕಾಲು ಖಾಲಿ ಹೊಡಿತಿದ್ದೆ ಇವರೆಲ್ಲ ಲೇಟಾಗಿ ಬರ್ತಾರೆ ಅಂದಿದ್ರೆ ನಾನು ಕೂಡ ಮಲಗಿದ್ದು ಆರಾಮಾಗಿ ಇನ್ನೂ ಲೇಟಾಗಿ ಬರ್ಬೋದಿತ್ತು ಸೊ ಇವಾಗ ಒಂದಷ್ಟು ಕ್ವಶನ್ಸ್ ಕೇಳೋಣ ಅಂತ ಅನ್ಕೊಂಡಿದ್ದೀವಿ ಐ ತಿಂಕ್ ಎಲ್ಲರೂ ಸ್ಟ್ರೀಟ್ಗಳ ಹತ್ರ ಇರ್ತಾರೆ ಅವ್ರ ಹತ್ರ ಹೋಗಿ ಸ್ವಲ್ಪ ಫನ್ನಿ ಕ್ವಶನ್ಸು ಮತ್ತು ನ್ಯೂ ಇಯರ್ ರೆಸಲ್ಯೂಷನ್ ಬಗ್ಗೆ ಸ್ವಲ್ಪ ಕ್ವಶನ್ಸ್ನೆಲ್ಲ ಕೇಳೋಣ ಅಂತ ಅನ್ಕೊಂಡಿದ್ವಿ ಈ ವ್ಲಾಗ್ ತುಂಬ ಅಂದರೆ ತುಂಬ ಕಾಮಿಡಿ ಆಗಿರುತ್ತೆ ಸೊ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಬನ್ನಿ ಅಲ್ಲೋಗಿ ಎಲ್ಲರ ಹತ್ರ ಮಾತಾಡ್ಸೋಣ ಜಿಂಗಲಕ ಲಕಾಲಕ ಎಲ್ಲ ಏನ್ ಮಾಡ್ತಿದ್ರಾ ಬರ್ರ 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 ಹಾಯ್ ಗೈಸ್ ಇಲ್ಲಿ ಎಲ್ಲರೂ ಸೆಲ್ಫಿ ತಗೊಂತಿದ್ದಾರೆ ನಾವು ತಗೋಣ ಸ್ಮೈಲ್ ಪ್ಲೀಸ್ ಫೈನಲಿ ಎಂ ಜಿ ರೋಡ್ ಮೆಟ್ರೋ ಸ್ಟೇಷನ್ ಇಂದ ಚರ್ಚ್ ಸ್ಟ್ರೀಟ್ ಬಂದ್ವಿ ನನಗೆ ಮೊದಲೇ ಭಯ ಆಗೋಗಿತ್ತು ಎಲ್ಲಿ ನೈಟ್ ಟೈಟ್ ಆಗ್ಬಿಟ್ಟು ಎಲ್ಲ ಇನ್ನೂ ಮಲ್ಕೊಂಡ್ಬಿಟ್ಟವ್ರು ಅಂತ ಟೈಟು ಪರವಾಗಿಲ್ಲ ಒಂದು ಸ್ವಲ್ಪ ಜನ ಬಂದವ್ರೆ 50-50 ಏಯ್ ಎಲ್ಲ ಚೆನ್ನಾಗಿ ಅವ್ರೆ ಕಣು ಜನರಪ್ಪ ಜನರ ನೀನು ಹುಡುಗಿರ್ನ 50-50 ಅಂತಿದ್ದೀನೋ ಅಂದ್ರೆ ಚೆನ್ನಾಗಿಲ್ಲ ಅಂತ ಅಂತಿದ್ದೀನೋ ಚೆನ್ನಾಗಿ ಅವರಲ್ಲ ಹುಡುಗಿರೆಲ್ಲ ಸಕ್ಕತ್ತಾಗಿ ಬಂದವ್ರೆ ನಾನು ಆಲ್ಮೋಸ್ಟ್ ಹುಡುಗಿರ ಹತ್ರನೇ ಕ್ವಶನ್ ಕೇಳ್ತೀನಿ ಅದ್ರ ಜೊತೆಗೆ ಅವ್ರಿಗೆಲ್ಲ ಒಂದು ಪಿಕಪ್ ಲೈನ್ ಕೂಡ ಬರ್ಕೊಂಡು ಬಂದಿದ್ದೀನಿ ಹೇಳೋಣ ಅಂತ ಅನ್ಕೊಂಡಿದ್ದೀನಿ ಅಲ್ಲಿ ಧೈರ್ಯ ಮಾಡಿ ಹೇಳ್ತೀನಿ ಸೊ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಮೊದಲಿಗೆ ನಿಮಗೆ ಹೊಸ ವರ್ಷದ ಶುಭಾಶಯಗಳು ಥ್ಯಾಂಕ್ ಯು ಫಸ್ಟ್ ಕ್ವಶನ್ ಏನು ಅಂದರೆ ನೀವು ಲಾಸ್ಟ್ ಇಯರಲ್ಲಿ ಈ ತಪ್ಪನ್ನ ಮಾಡಬಾರ್ದಿತ್ತು ಮಾಡಿಬಿಟ್ಟಿದ್ದೀನಿ ಅನ್ನೋಕಿದ್ರೆ ಏನದು ಗೆಟಿಂಗ್ ಅಟ್ಯಾಚ್ಡ್ ಟು ಸಮ್ವನ್ So it was very good and pleasant year. Actually, best moment is my 11th marks, which I didn't expected, but yeah, it was good for me. Kannada Vrutalva, Kannada Dele Bodi, Namdu Kannada Channel, Kannada Dele Bodi, Namdu Kannada Channel. ಇನ್ನೆಲ್ಲದ ಮೇಲೆ ನನ್ನ ಋಣ ಇದೆ ಅದನ್ನ ಕೊನೆ ವರೆಗೂ ತೀರಿಸುವೆ ಯಾವುದು ಕಾಲೇಜ್ ಸೇರ್ಕೊಂಡಿರೋದು ಕಾಲೇಜ್ ಸೇರ್ಕೊಂಡ್ ಬರ್ತಿತ್ತ ಅಥವಾ ಕಾಲೇಜಿಗೆ ಸೇರ್ಕೊಂಡಿರೋದು ಎಲ್ಲಾರನು ಈಸಿಯಾಗಿ ನಂಬ್ತೀವಲ್ಲ ಆ ತಪ್ಪಿನ ಒಂದ್ಸತಿ ಅದನ್ನ 2024 ಅಲ್ಲಿ ಮಾಡಲ್ಲ ಲವ್ ಲವ್ ಮಾಡ್ಬಿಟ್ಟಿದೀರಾ ಇವಾಗ 2024 ಅಲ್ಲಿ ಮಾಡಲ್ವಾ ಮಾಡಲ್ಲ 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 ನೋ ಚಾನ್ಸ್ ನಾನ್ ಇನ್ಮೇಲೆ ಯಾವ ಹುಡುಗಿರ್ನು ನಂಬಲ್ಲ ಲವ್ ಮಾಡಲ್ಲ ಅದು ಒಂದೆರಡು ದಿನ ಅನ್ಕೋತೀರಾ ಆಮೇಲೆ ಪಕ್ಕ ಮಾಡ್ತಾರೆ ಎಷ್ಟು ಜನ ಲವ್ ಮಾಡಿದ್ರಿ 2023 ಒಬ್ಳನೇ ಗುರು ಒಬ್ಳು ನೋವು ಮಾಡಿ ಸಾಕಾಗ್ಬಿಟ್ಟೈತೆ ಸಾಕಾಗ್ಬಿಟ್ಟೈತೆ ನನಗಂತೂ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ ಯಾವ್ದು ನೆನ್ಪಾಗ್ತಿಲ್ಲ ಸದ್ಯಕ್ಕೆ ಅಷ್ಟು ಬೇಗ ಮರ್ತು ಬಿಡ್ರಾ ಸದ್ಯಕ್ಕೆ ನೆನ್ಪಾಗ್ತಿಲ್ಲ ಓಕೆ ನೀವು ಸ್ವಲ್ಪ ಜೋರಾಗಿ ಲವ್ ಲವ್ ಮಾಡ್ಬಾರ್ದಿತ್ತು ಮಾಡ್ಬಿಟ್ಟಿದ್ರ ಮಾಡಿಲ್ಲ ಮಾಡಕ್ಕೆ ಅಂತ ಟ್ರೈ ಮಾಡ್ದೆ ಆಗಿಲ್ಲ ಟ್ರೈನೇ ಮಾಡ್ಬಾರ್ದಿತ್ತು ಅಂತ ಹೌದು ಟ್ರೈಯೇ ಮಾಡ್ಬಾರ್ದಿತ್ತು ಅಂತ ಓಕೆ ಇವಾಗ 2024 ಅಲ್ಲೂ ಟ್ರೈ ಮಾಡಲ್ಲ ಮಾಡಲ್ಲ ಬೇಡ ಓಕೆ ಅದೇ 2020 ಅಲ್ಲಿ ಮಾಡಿರೋ ತಪ್ಪೆ ಮತ್ತೆ 23 ಅಲ್ಲೂ ಮಾಡಿದ್ದೆ ಅದೇ ಏನು ತಪ್ಪು ಅಂತ ಹೇಳ್ಬೋದಾ ಅದೇ ಏನು ತಪ್ಪು ಹೇಳಕಾಗಲ್ಲ ನನಗೆ ಗೊತ್ತಾಯ್ತು ನನಗೆ ಗೊತ್ತಾಯ್ತು ಪ್ಯಾರಿ ಸಮಾಜ ಗೈ ನಾನು ಮಾಡಿದ್ದೆಲ್ಲ ತಪ್ಪೆ ಲವ್ ಮಾಡಬಾರ್ದು ಅನ್ಕೊಂಡಿದ್ದೆ ಅದೇ ಮಾಡ್ಬಿಡಿ ಅದನ್ನೇ ಮಾಡ್ಬಿಟ್ರ ಅಂದ್ರೆ ಇವಾಗ 2024 ಅಲ್ಲಿ ಮಾಡಲ್ಲ 2023 ಅಲ್ಲಿ ಎಷ್ಟು ಜನ ಲವ್ ಮಾಡಿದ್ರಿ ಒಬ್ರೇ ಒಬ್ರಿಗೆ ಬೇಜಾರಾಗೋಯ್ತಾ ತಾವು ಸೇಮ್ ಸೇಮ್ ಇಬ್ರು ಒಂದೇ ಹುಡುಗಿನ ಲವ್ ಮಾಡಿದ್ರ ಇಬ್ರು ಒಂದೇ ಹುಡುಗಿನ ಲವ್ ಮಾಡಿದ್ರ ಪ್ರಪೋಸಲ್ ಪ್ರಪೋಸಲ್ ಎಷ್ಟು ಜನಕ್ಕೆ ಮಾಡಿದ್ರಿ ಏನೊಂದ್ ಐದ್ ಜನ ಇರ್ಬೋದು ಐದ್ ಜನ ಏನೊಂದ್ ಐದ್ ಜನ ಇರ್ಬೋದು ಐದ್ ಜನ ಅಕ್ಸೆಪ್ಟ್ ಯೋ ಯಾರು ಮಾಡಕ್ ಸಾಧ್ಯ ಆಗಲ್ಲ ಎಷ್ಟು ಜನ ಒಪ್ಕೊಂಡ್ರು ಇಲ್ಲ ಅವರ ಹುಡುಗಿನೇ ಇಲ್ಲ ಒಪ್ಕೊಂಡಿಲ್ವಾ ಫ್ರೆಂಡ್ಸ್ ಇದಾರೆ ಅಷ್ಟೇ
I think you should not have regrets. No, it's part of your life. It happens. ಕನ್ನಡ ಗೊತ್ತಿಲ್ಲ. ಬರುತ್ತೆ. ಕನ್ನಡ ಗೊತ್ತಿಲ್ಲ. ಬರುತ್ತೆ. ಕನ್ನಡವ ಕನ್ನಡದವರು ಮರೆತರೆ ಹಾಗಣ್ಣ. ಸೋ ಗಾಯ್ಸ್, ಎಂಜಿ ರೋಡ್ಗೆ ಬಂದ್ವಿ. ಇಲ್ಲಿ ಹುಡುಗಿರ್ ತಿಂತವ್ರೆ ಪಾನಿಪುರಿ. ಹುಡುಗಿರೆಲ್ಲ ಬಾರಿ ಬಾರಿ. ಹುಡುಗಿರಿಗೆ ನಾನೇ ರಾಜ. ನಾನು ಸೆಕೆಂಡ್ ಕ್ವಶನ್ನು, ಹೇಗಿತ್ತು 2023? 2023 ಇಯರ್ ಇಯರು ಹಾರಿಬಲೆ, 23 ಇನ್ನೂ ಹಾರಿಬಲ್ ಆಗೇ ಇತ್ತು. ಏನು ಹಾರಿಬಲ್ ಆಗಿತ್ತು? ಹಾರಿಬಲ್ ಅಂದರೆ ಇವ್ರನ್ನ ಫ್ರೆಂಡ್ಸ್ ಮಾಡ್ಕೊಳ್ಳೋದು. ಮತ್ತೆ ಇವಾಗ 2024 ಅಲ್ಲೂ ಕಂಟಿನ್ಯೂ ಮಾಡ್ತಾ ಇದ್ದೀರಾ? ಅದು ನಮ್ಮ ಬಾಂಡಿಂಗ್ ಹಂಗ. ಹಾರಿಬಲ್ ಇದ್ರು ಬಾಂಡಿಂಗ್ ಕೊಡಕ್ ಆಗ್ತಾ ಇಲ್ಲ ಅಲ್ವಾ? ಜೀವಕ್ಕಿನ್ನ ಜಾಸ್ತಿ ಕಣಕ್ಕು ಚಿಕ್ಕು. ಟ್ರಸ್ಟಿಂಗ್ ಪೀಪಲ್. ಮತ್ತೆ ಇಂಗ್ಲಿಷ್ ಅಲ್ಲಿ ಮಾತಾಡ್ತೀರಾ? ಕನ್ನಡ ಮಾತಾಡಿ. ಅಮ್ಮ ಅಮ್ಮ ಕನ್ನಡ ಮಾತ್ರ ಬಸಿತಾನೆ? ಕನ್ನಡ ಬರುತ್ತಾನೆ? ಕನ್ನಡ ಬರುತ್ತಲ್ಲ. ಮತ್ತೆ ಯಾಕೆ ಇಂಗ್ಲಿಷು ಲೆವೆಲ್ ಕೋಪು ಪರದೇಶಿ? ಅದೇನೇ ನಂಬಿಕೆ ನಂಬಿಕೆ ಅದು ಲೈಕ್ ಎಲ್ಲಾರ ಮೇಲೆ ಎಕ್ಕಿದೀನಿ 24 ಅಲ್ಲಿ ಆ ತರ ಮಾಡಬಾರ್ದು ಅಂತ. ತಾವು ಸೇಮ್ ಲವ್? ಸೇಮ್ ಲವ್? ಸೇಮ್ ಲವ್? ಇಬ್ರು ಒಬ್ಬರೇ ಲವ್ ಮಾಡಿದ್ರ? ನಂದು ಬೋರಿಂಗ್ ಇತ್ತು ಸ್ವಲ್ಪ. ಕಾಲೇಜ್ ಸೇರ್ಕೊಂಡಿದ್ದ ಸೇರ್ಕೊಂಡಿದ್ದೆಲ್ಲ ಬೋರಿಂಗ್. ಯು ಆರ್ ಸಸ್ಪೆಂಡೆಡ್. ಎಂದು ನಮ್ದ ಏನಲ್ಲ. ಓಕೆ ಮೀಡಿಯಂ ಮೀಡಿಯಂ. ಏನ್ ಮೀಡಿಯಂ ಆಗಿತ್ತು? ಅದಕ್ಕೆ ಹೊಸ ಫ್ರೆಂಡ್ಸ್ ಸಿಕ್ಕಿದ್ರು, ಫುಲ್ ಖುಷಿ ಆಯ್ತು. ಹೇಗಿತ್ತು 2023? ಚೆನ್ನಾಗಿತ್ತು. ಬ್ರೇಕಪ್ ಆಗಿದ್ರು ಚೆನ್ನಾಗಿತ್ತ ನಿಮಗೆ? ಈ ಬ್ರೇಕಪ್ ಬೇಜಾರ್ ಆಗ್ತವ್ರಿ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಅವಕ್ಕೆಲ್ಲ ಯಾಕೆ ಇವ್ ಮಾಡ್ಕೋಬೇಕು? ಯಾಕೆ ವರ್ಷ ಪೂರ್ತಿ ಹೇಳಿ? ಈ ವರ್ಷ ಅಂದ್ರೆ ನೆಕ್ಸ್ಟ್ ವರ್ಷ ಇನ್ನೊಬ್ಳು ಚಾನ್ಸ್ ಇನ್ನೊಬ್ಳು ಮಾತೇ ಇಲ್ಲ. ಚೆನ್ನಾಗಿತ್ತು. ಅದೇ ನಾ ಫ್ರೆಂಡ್ಸ್ ಜೊತೆ ಸುತ್ತಾಡಿದೆ, ಸ್ವಲ್ಪ ಸ್ಟಡೀಸ್ ಮೇಲೆ ಫೋಕಸ್ ಮಾಡಿದೆ. ನಮ್ಮೆಲ್ಲ ಗರ್ಲ್ ಫ್ರೆಂಡ್ಸ್ ಆದ್ರು. ಎಷ್ಟು ಜನ ಅಂದ್ರೆ 6 ಜನ ಆದ್ರು ನಾನು ಯಾರನ್ನು ಮಾಡಿ? 6 ಜನ ಯಾರನ್ನು ಮಾಡಿ? 6 ಜನ ಮಾತೇ ಇಲ್ಲ. ಮಾಲೂಮ್ ನೀ ಹಿಂದಿ ಮಲಯಾಳಂ ಇಂಗ್ಲಿಷ್. ಸೊ ಗೈಸ್, ವಾಲೆ ಜುಮ್ಕಿ ತಗೋತಿದ್ದಾರೆ. ಎಕ್ಸ್ಕ್ಯೂಸ್ ಮೀ, ನಿಮ್ಗೊಂದು ಪಿಕಪ್ ಲೈನ್ ಇಲ್ಲ? ವಾಲೆ ಜುಮ್ಕಿ ಬಾಲಕಿ, ನೀವೇ ನನ್ನ ನಾಯಕಿ. ಅಮ್ಮಣ್ಣಿ ಡ್ಯಾನ್ಸ್. ಲಾಸ್ಟ್ ಕ್ವಶನ್ ಇದು. ನೀವು ಮದುವೆ ಆಗ ಹುಡುಗನ್ಗೆ ಈ 3 ಹ್ಯಾಬಿಟ್ಸ್ ಇರಬಾರ್ದು ಅಂದ್ರೆ ಅದೇನೇನು ಇರಬಾರ್ದು? ಮದುವೆ ಆಗಕ್ಕೆ ಇಷ್ಟ ಅಲ್ಲ ಫಸ್ಟ್ ಆಫ್ ಆಲ್. ಮದುವೆ ಆಗಕ್ಕೆ ಇಷ್ಟ ಅಲ್ಲ ಫಸ್ಟ್ ಆಫ್ ಆಲ್. ನಾವು ಮಠಾಧಿಪತಿ ಆಗ್ತೀವಿ. ಮನೆಗೆ ಬಂದ್ರೆ ಸಾಕು, ಮನೆಗೆ ಬಂದ್ರೆ ಸಾಕು, ಮನೆಗೆ ಹೋಗೋದಿಲ್ಲ. 3 ಹ್ಯಾಬಿಟ್ಸ್ ಒಳಗೆ ಒಂದೇ ಹ್ಯಾಬಿಟ್, ಅವಳಿಗೆ ಬೆಸ್ಟ್ ಫ್ರೆಂಡ್ ಇರಬಾರ್ದು ಅಷ್ಟೇ. ಆಕ್ಚುಲಿ ಚೆನ್ನಾಗಿರೋದು ಬೆಸ್ಟ್ ಇರಬಾರ್ದು, ಬೆಸ್ಟ್ ಫ್ರೆಂಡ್ ಇರಬಾರ್ದು, ಜೊತೆಗೆ ಆನೆಸ್ಟಿ ಆಗಿರ್ಬೇಕು, ಮೋಸ ಮಾಡೋದು ಕಲಿಬಾರ್ದು, ಎಲ್ಲೂ ಸುಳ್ಳು ಹೇಳಬಾರ್ದು. ಎವಿ ಸುಳ್ಳು ಹೇಳ್ಬಾರ್ದು, ಸ್ವಲ್ಪ ಸುಳ್ಳು ಹೇಳಿದ್ರೆ ಓಕೆ, ಸುಳ್ಳೇ ಹೇಳಬಾರ್ದು. ಓಕೆ. ಸಿಗರೇಟು? ಸಿಗರೇಟ್ ಓಕೆ. ಗಾಂಜಾ? ಗಾಂಜಾ. ಮತ್ತೆ ಮೇಕಪ್? ಮೇಕಪ್ ಮೇನು. ಮೇಕಪ್ ಇಲ್ಲಾಂದ್ರೆ ನೀವೇ ನೋಡೋಕ್ಕಾಗಲ್ವಲ್ಲ. ಮೇಡಗುರು ನ್ಯಾಚುರಲ್ ಕಲರ್ ಇದ್ರೆ ಸಾಕು. ಯಾವಾಗ ಮನೆ ಬಂದರು ಕೇಳಬಾರ್ದು, ಎಷ್ಟೊತ್ತಿಗೆ ಬಂದರು ಕೇಳಬಾರ್ದು, ಯಾಕೆ ಇಷ್ಟೊತ್ತ ಕೇಳಬಾರ್ದು. ಮತ್ತೆ ರೆಗ್ಯುಲರ್ ಆಗಿ ಮನೇಲಿ ಇರ್ಬೇಕು, ಎಲ್ಗೂ ಹೋಗ್ಬಾರ್ದು. ಮನೇಲಿ ಇರ್ಬೇಕು, ಎಲ್ಲೂ ಹೋಗ್ಬಾರ್ದು. ಫ್ರೀ ಬಸ್ ಅಂದ್ಬಿಟ್ಟು ಮನೆಗೆ ಇರ್ಬೇಕು. ಅದು ಬಿಟ್ಟು ಮತ್ತೆ ಯಾವಾಗ ಅನವಶ್ಯಕವಾಗಿ ದುಡ್ಡು ಖರ್ಚು ಮಾಡಬಾರ್ದು, ಸುಮ್ ಸುಮ್ನೆ ದುಡ್ಡು ಖರ್ಚು ಮಾಡಬಾರ್ದು. ಕುಡಿಬಾರ್ದು. ನೀವು ಮಾತ್ರ ಕುಡಿಬಾರ್ದು? ಓಕೆ, ನಾನು ಕುಡಿಯಲ್ಲ ಬ್ರೋ. ಓಕೆ, ನನಗೆ ಹೆಂಗಿದೆಯೋ ಅವರು ಹಂಗೆ ಇರಬೇಕು. ನಾನು ಕುಡಿಯಲ್ಲ. ನಾನೇನಾದ್ರೂ ನೀನೇ ನಮ್ಮ ಹುಡುಗಿ ಅಂತ ಫಿಕ್ಸ್ ಆದ್ರೆ ನೀನು ಯಾವ ಹುಡುಗನೂ ನೋಡಬಾರ್ದು. ಅದು ಇನ್ನೊಂದು ಪಾಯಿಂಟ್. ಓಕೆನಾ? ಮೂರನೇ ಪಾಯಿಂಟ್ ಬಂದ್ಬಿಟ್ಟು ಅಷ್ಟೇ ಅಷ್ಟೇ ಲವರ್ಸ್ ಇಲ್ಲ, ಬೆಸ್ಟೀಸ್ ಅವ್ರೆ ಅಂತ ಹೇಳಿದ್ರಿ ಅಲ್ವಾ? ನಾನ್ ಲವ್ ಮಾಡೋ ಹಿಂದೆ ನೀನ್ ಯಾರ ಜೊತೆ ಆದ್ರೂ ಇರು. ಓಕೆನಾ? ನಾನ್ ಲವ್ ಮಾಡೋ ಹಿಂದೆ ಸರಿ, ನೀನ್ ಯಾರ ಜೊತೆ ಆದ್ರೂ ಸುತ್ತಾಡ್ತಾ ಇದ್ದೀಯಾ? ಓಕೆ, ಚೆನ್ನಾಗಿರ್ಬೇಕು. ನಾನ್ ಸಿಕ್ಕಿದ ಮೇಲೆ ನೀನ್ ನಮ್ಮ ಹುಡುಗಿ. ಸರಿ ಬಿಡು. ಹ್ಯಾಬಿಟ್ಸ್ ಅಂತ ಎಲ್ಲ ಏನು ಇಲ್ಲ, ಯಾಕಂದ್ರೆ ನಾನು ಮಾಡ್ತೀನಿ, ಅವನು ಮಾಡ್ಲಿ ಪರವಾಗಿಲ್ಲ. ಕುಡಿಬಾರ್ದು, ಸೇದ್ಬಾರ್ದು, ರೀಲ್ಸ್ ಮಾಡಬಾರ್ದು. ರೀಲ್ಸ್ ಮಾಡಬಾರ್ದು? ರೀಲ್ಸ್ ಮಾಡಬಾರ್ದು. ರೀಲ್ಸ್ ಮಾಡಬಾರ್ದು? ನಂಬುಡಿಕೆ ಬಂದ್ರು. ಬ್ಯಾಡ್ ಹ್ಯಾಬಿಟ್ಸ್ ಏನು ಇರಬಾರ್ದು ಅಂದ್ರೆ ಲೈಕ್ ಆಲ್ಕೋಹಾಲ್ ಅದೆಲ್ಲ ಹ್ಯಾಬಿಟ್ಸ್ ಇರಬಾರ್ದು. ನಾನು ಹೇಳ್ದಾಗ ಬೇಕಾದ್ರೆ ಜಾಯಿನ್ ಆದ್ರೆ ನೀವು ಕುಡಿಯುವಾಗ ನಿಮ್ ಜೊತೆ ಜಾಯಿನ್ ಆಗ್ಬೋದಾ?
ನಾನು ಟ್ರೈ ಮಾಡಿದಾಗ ಓಕೆ ಓಕೆ ಶಿ ವಾಚ್ ಮೋರ್ ತುಂಬ ಚೆನ್ನಾಗಿ ಕಾಣಿಸಿದ್ರೆ ಒಂದು ಪಿಕಪ್ ನಮ್ಮ ಡಿ ಬಾಸ್ ಮೂವಿ ಕಾಟೇರಾ ನನ್ನ ಕಟ್ಕತ್ತೀರಾ ನನ್ನ ಕಟ್ಕತ್ತೀರಾ ಕನ್ನಡ ಗೊತ್ತಿಲ್ವಾ ಸ್ವಲ್ಪ ಸ್ವಲ್ಪ ಗೊತ್ತು ಓಕೆ ಆ ಕರ್ನಾಟಕದಲ್ಲಿ ಅಲ್ವಾ ಇರೋದು ಕನ್ನಡ ಕಲಿಬೇಕಲ್ವಾ ನೀವು ಹೌದು ಎಷ್ಟು ವರ್ಷದಿಂದ ಇದ್ದೀರಾ ಅಲ್ಲಿ ನಾನು ಚೈಲ್ಡ್ಹುಡ್ ಇಂದ ಇದ್ದೀನಿ ಆದ್ರೂ ಸ್ವಲ್ಪ ಸ್ವಲ್ಪ ಆದ್ರೆ ಬರುತ್ತೆ ಹ್ಯಾಬಿಟ್ ಇಲ್ಲ ಹ್ಯಾಬಿಟ್ ಮಾಡ್ಕೊಳ್ಳಿ ನೀವು ಕನ್ನಡದಲ್ಲಿ ಮಾತಾಡ ಟ್ರೈ ಮಾಡ್ತಿರಲ್ವಾ ಅವಾಗ ನೀವು ಜಾಸ್ತಿ ಕಲಿತೀರಾ ಸೋ ನೀವು ಟ್ರೈ ಮಾಡಬೇಕು ಓಕೆ ಒಂದ್ಸಲ ಹೇಳ್ತೀರಾ ಓಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ಕ್ವೆಶ್ಚನ್ 2023 ನಲ್ಲಿ ಈ ಮಿಸ್ಟೇಕ್ ಮಾಡ್ಬಿಟ್ಟೆ ಮತ್ತೆ ಆ ತಪ್ಪನ್ನ ಮಾಡಬಾರದು ಅನ್ನೋದು ಇದ್ರೆ ಯಾವುದದು ಏನಾದರೂ ತಪ್ಪು ಮಾಡಿದಿರಾ ಓಕೆ ಆ ತಪ್ಪು ಬಾಯ್ಸ್ ಜೊತೆ ಮಾತಾಡಕ್ಕೆ ಅದು ಬಿಟ್ಟು ಹೌದು ನನಗೆ ಪರ್ಸನಲಿ ಇದೆ ಯಾಕೆ ನಾನು ಒಂದು ಬಾಯ್ ಜೊತೆ ಅಟ್ಯಾಚ್ಮೆಂಟ್ ಅಲ್ಲಿ ಇದ್ದೆ ಅದು ಚೆನ್ನಾಗಿದ್ದಿಲ್ಲ ನನಗೆ ಪರ್ಸನಲಿ ಸೊ ಅದೆಲ್ಲ ಹಾರ್ಟ್ ಬ್ರೇಕ್ ಇವಾಗ ಸಿಂಗಲ್ ಇದೀನಿ ಸೊ ಫುಲ್ ಫನ್ ಇದೆ ಓಕೆ ನಮ್ ಡಿ ಬಾಸ್ ಮೂವಿ ಕಾಟೇರಾ ನೀವು ನನ್ನ ಕಟ್ಕಂತೀರಾ ನಿನ್ನ ನೋಡಿ ಸುಮ್ಮನೆ ಹೆಂಗಿರ್ಲಿ ಆಕ್ಚುಲಿ ಅವ್ರು ನಿಜವಾಗ್ಲೂ ಕರೆಕ್ಟ್ ಆಗಿ ಕನ್ನಡ ಮಾತಾಡ್ತಾರೆ ಬಟ್ ಟ್ರೈ ಮಾಡ್ಬೇಕಷ್ಟೇ ಮನುಷ್ಯ ಇರೋ ತನಕ ಇರ್ತಾನೆ ಎಂಜಾಯ್ ಮಾಡ್ಬಿಟ್ಟು ಸತ್ತೋಗ್ಬಿಡ್ಬೇಕು ಫೀಮೇಲ್ ಫ್ರೆಂಡ್ಸ್ ಇರಬಾರ್ದು ಫೀಮೇಲ್ ಫ್ರೆಂಡ್ಸ್ ಇರಬಾರ್ದು ಇರ್ಬೇಕಾ ಇರಬಾರ್ದ ಬೆಸ್ಟೀಸ್ ಎಲ್ಲ ಇರಬಾರ್ದು ನೀವ್ ಒಬ್ಬರೇ ಇರ್ಬೇಕು ನಿಮ್ಗೆ ಮಾತ್ರ ಬೆಸ್ಟ್ ಫ್ರೆಂಡ್ ಇರ್ಬೋದಾ ಇಲ್ಲ ನಿಮ್ಗೂ ಇರೋಂಗಿಲ್ಲ ನೀವ್ ಹೆಂಗಿದ್ರೆ ಹಂಗಿರ್ಬೇಕು ಫ್ರೆಂಡ್ ಇರಬಾರ್ದು ಬೆಸ್ಟ್ ಇರಬಾರ್ದು ನೀವು ಮಾತ್ರ 5 ಜನ ಹುಡುಗಿರ್ಬೋದು ಅವ್ರಿಗೆ ಇರಬಾರ್ದು ಅದಂಗೆ ಬೆಸ್ಟ್ ಫ್ರೆಂಡ್ ಇರಬಾರ್ದು ಆಮೇಲೆ ಯಾಕೆ ಇರಬಾರ್ದು ರೀಸನ್ ಏನು ಇರಬಾರ್ದು ಅಲ್ವಾ ಎಂತಕ್ಕೆ ಅವ್ರು ನಮ್ಗಿಂತ ಮುಂಚೆಯಿಂದ ಇರ್ತಾರೆ ಅವ್ರಿಗೆ ನಮ್ಮ ಬಗ್ಗೆ ಅಂದ್ರೆ ಇವಾಗ ಬಾಯ್ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಅಲ್ಲಿ ಅವ್ರ ಬೆಸ್ಟ್ ಫ್ರೆಂಡ್ ನಮ್ಗಿಂತ ಮುಂಚೆಯಿಂದ ಇರ್ತಾರೆ ಜೊತೆ ಜಾಸ್ತಿ ಕ್ಲೋಸ್ ಆಗಿರ್ತಾರೆ ಒಂದು ಬೆಸ್ಟ್ ಫ್ರೆಂಡ್ ನೆಕ್ಸ್ಟ್ ಟೈಮ್ ಕೊಡಬೇಕು ಓಕೆ ಟೈಮ್ ಕರೆದಾಗೆಲ್ಲ ಬರಬೇಕು ಎಲ್ಲಿಗೆ ಕರೆದಾಗೆಲ್ಲ ಬರಬೇಕು ಎಲ್ಲಿಗೆ ಏನು ಹೇಳೋದು ಯಾಕೆ ಹೇಳಬೇಕು ನೋಡಿದ್ರಲ್ಲ ಯಾರ್ಯಾರೆಲ್ಲ ಹೆಂಗೆ ಆನ್ಸರ್ ಮಾಡಿದ್ರು ಅಂತ ಬಟ್ ಅಲ್ಲಿ ಬೇಜಾರಾಗೋ ವಿಷಯ ಏನು ಅಂತಂದ್ರೆ ಅಲ್ಲಿ ಬಂದಿರೋರಿಗೆಲ್ಲ ಸ್ವಲ್ಪ ಸ್ವಲ್ಪ ಆದ್ರೂ ಸ್ವಲ್ಪ ಸ್ವಲ್ಪ ಅವ್ರಿಗೆ ಪೂರ್ತಿ ಕನ್ನಡ ಗೊತ್ತಿತ್ತು ಅವ್ರ ಮಾತೃಭಾಷೆ ಕೂಡ ಕನ್ನಡ ಆಗಿತ್ತು ಸ್ಟ್ಯಾಂಡರ್ಡ್ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಕನ್ನಡನೇ ಮಾತಾಡ್ತಾ ಇರ್ಲಿಲ್ಲ ಅಲ್ಲಿ ಅದು ಎಲ್ಲ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾ ಇದ್ರು ನಾವು ಕನ್ನಡದಲ್ಲಿ ಕ್ವಶನ್ ಕೇಳಿದ್ರು ಕೂಡ ಅವ್ರು ಇಂಗ್ಲೀಷಲ್ಲಿ ಆನ್ಸರ್ ಮಾಡ್ತಾ ಇದ್ರು ಅವರು ಇಂಗ್ಲೀಷಲ್ಲಿ ಆನ್ಸರ್ ಮಾಡೋದ್ನೋಬಿಟ್ಟು ನಾವು ಯಾಕೆ ಕನ್ನಡ ಬರಲ್ವಾ ನಿಮಗೆ ಅಂತ ಕೇಳಿದಾಗ ಹಾಂ ಬರುತ್ತೆ ನಮ್ಮ ಮದರ್ ಟಂಗ್ ಕೂಡ ಕನ್ನಡ ಅಂತ ಹೇಳ್ತಾ ಇದ್ರು ಅವಾಗ ನಮಗೆ ಒಂಥರ ನಾಚಿಕೆ ಆಗ್ತಾಯಿತ್ತು ನಾವು ಕರ್ನಾಟಕದಲ್ಲಿದ್ದೀವಾ ಅಥವಾ ಬೇರೆ ಯಾವ್ದಾದ್ರು ದೇಶದಲ್ಲಿದ್ದೀವಾ ಬೇರೆ ರಾಜ್ಯದಲ್ಲಿದ್ದೀವಾ ಅಂತ ಬಿಕಾಸ್ ನಾವೇ ಕೇಳಿ ಕೇಳಿ ಕನ್ನಡ ಮಾತಾಡಿಸ್ಕೊಳ್ಳೋ ಥರ ಆಗಿತ್ತು ಪರಿಸ್ಥಿತಿಯಲ್ಲಿ ಅದು ಯಾವ ಥರ ಆಗ್ಬಿಡುತ್ತೆ ಅಂತಂದರೆ ನಮ್ಮಮ್ಮ ಅರ್ಧೋಗಿರೋ ಸೀರೆ ಹಾಕ್ಕೊಂಡಿದ್ದಾರೆ ಅಂತ ಪಕ್ಕದ ಮನೆ ಆಂಟಿ ಚೆನ್ನಾಗಿ ರೆಡಿ ಆಗಿದ್ದಾರೆ ಅಂತ ಅಂದ್ಬಿಟ್ಟು ನಮ್ಮಮ್ಮನ ಆಂಟಿ ಅಂತ ಅಂದ್ಬಿಟ್ಟು ಪಕ್ಕದ ಮನೆ ಆಂಟಿನ ಅಮ್ಮ ಅಂದಂಗಿತ್ತು ಸೊ ನೀವು ಕೂಡ ನಿಮ್ಮ ಮಾತೃಭಾಷೆ ಕನ್ನಡ ಆಗಿದ್ರೆ ಎಲ್ಲೂ ಕೂಡ ಇಂಜರಿ ಬೇಡಿ ಕನ್ನಡನ ಹೆಮ್ಮೆಯಿಂದ ಮಾತಾಡಿ ಅಮ್ಮ ಅನ್ನೋ ಪದ ಸಂಬಂಧನ ಬೆಸೆಯುತ್ತೆ ಅಂದಮೇಲೆ ಆ ಪದನ ಕೊಟ್ಟಿರೋ ಭಾಷೆನೋ ನಮ್ಮ ಅಮ್ಮನೇ ಅಲ್ವಣ್ಣ ಸೊ ಐ ಹೋಪ್ ನೀವೆಲ್ಲರೂ ಈ ವ್ಲಾಗ್ನ ಎಂಜಾಯ್ ಮಾಡಿದ್ದೀರಾ ಅಂತ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಸೂನ್